ಯಾರಿಗೂ ಅರ್ಥ ಆಗ್ತಿಲ್ಲ ಮೇಡಮ್, ಅಷ್ಟೇನೆ ಅವ್ನು ಹೊಡಿತಿರೋದೆ ನಮ್ಮ ಹೊಟ್ಟೆಗೆ, ನಿಮ್ ಕಡೆಯಿಂದ ತಗೊಂತಾರೆ ಅವ್ನು ತಗೊಂತಾರೆ ನಿಮ್ ಕಡೆಯಿಂದ. ಹೇಳ್ತೀವಿ ನಾವು ಹತ್ತಿರೋರಿಗೆ ಪ್ರತಿಯೊಬ್ಬರಿಗೆ, ಅವ್ರು ನಮ್ಮ ಹತ್ರ ಜಗಳಾಡ್ದಾಗೆಲ್ಲ ನಾವು ತೋರಿಸ್ತೀವಿ, ನೋಡಿ ಸರ್ ನೋಡಿ ಮೇಡಮ್ ನಾವು ತಗೊಳ್ತಾ ಇಲ್ಲ, ದಯವಿಟ್ಟು ಮಾಡಬೇಡಿ ನೀವು ಅಂತ ಎಲ್ಲರಿಗೂ. ಅದು ಇವತ್ತಿರೋ ಫೇರ್ ಇನ್ನೊಂದು ತಾಸಲ್ಲಿ ಅದು ಚೇಂಜ್ ಮಾಡ್ತಾನೆ ಅಂತಂದ್ರೆ ಎರಡೇ ಅವರ್ ಅಷ್ಟೇ, ಒಂದು ಅದ್ರಲ್ಲಿ ಒಂದೇ ಡ್ಯೂಟಿ ಮಾಡಿರೋದು, ಅದು 28 ರುಪೀಸ್ ಮಾತ್ರ ಅದರಲ್ಲೂ ತಗೊಂಡಿದ್ದಾರೆ, ಅದೇನು ಬಿಟ್ಟಿಲ್ಲ 28 ರುಪೀಸ್ ತಗೊಂಡು ಮತ್ತೆ ಮತ್ತೆ ಅದೇ ಸ್ಟಾರ್ಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ 2 ವರ್ಷ ಆಗಿದೆ. ಒಂದು ನೀವು 483 ಮಾಡಿದ್ರೆ ಬರೀ 381 ಏನೋ ಕೊಟ್ಟಿದ್ದಾರೆ, 83 ಡಿಡಕ್ಷನ್, ಇನ್ನೊಂದು ಯಾವ್ದೋ ಮಾಡಿದ್ರೆ ಅದ್ರಲ್ಲಿ 31 ಡಿಡಕ್ಷನ್, 41 ಎರಡೂ ಇದೆ ನಿಮ್ದು. ಅಲ್ಲ ಇವನು ನಿಮ್ ಕಡೆ ನಿಂತ್ರಿ ಇಲ್ಲೇ ಒಂದ್ ಕುತ್ಕೊಂಡ್ 800 ರೂಪಾಯಿ ಸಂಪಾದನೆ ಮಾಡ್ಕೊಂಡಲ್ವಾ ಇವನು, ಎಷ್ಟು ಗಾಡಿ ಇದೆ ನನ್ನತ್ರ ಆತರ, ಅಲ್ಲಿ ನೀವು ಎಷ್ಟು 2.5 ಲಕ್ಷ ಗಾಡಿ ಇದೆ ಮತ್ತೆ ಬರೀ ಆಪಲ್ ಮಾತ್ರ ಅಷ್ಟು ಸಂಪಾದನೆ ಮಾಡ್ತಾ ಇದೆ ನೋಡು, ಎಲ್ಲ ಕಂಟ್ರೋಲ್ ಆಪಲ್ಲೇ ಇರೋದು, ಒಂದು ಅಷ್ಟೆಲ್ಲ ಇಟ್ಕೊಂಡು ನಾವು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ. ನೀವು 1.5 ಕಿಲೋಮೀಟರ್ ಸುತ್ತಕೊಂಡು ನಮ್ಮನ್ನ ಬಂದು ಪಿಕ್ ಮಾಡ್ತೀರಾ, ಅದಕ್ಕೂ ಏನೂ ಇಲ್ಲ, ಯಾಕಂದ್ರೆ ಈ ಶುಡ್ ಪೇ ಫಾರ್ ದಟ್, ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ ಯಾವುದಕ್ಕೂ ಇಲ್ಲ. ಅದಕ್ಕೆ ಇವತ್ತು ಯಾವುದೋ ಬುಕ್ಕಿಂಗೇ ಆಗ್ತಾ ಇಲ್ಲ, ಎಲ್ಲ ಲಾಂಗ್ ಟರ್ಮ್ ತಗೋತಾ ಇದ್ದಾರೆ. ಅದೇ ಬೆಳಿಗ್ಗೆನೂ ಅದೇ ಆಯ್ತು, ಇವಾಗ್ನೂ ಅದೇ ಆಯ್ತು. ಪೊಲೀಸರು ಎದುರಿಸಿದ್ದಾರೆ ಮೇಡಮ್ ಇವತ್ತು. ಹೌದಾ? ಗಾಡಿ ಸೀಸ್ ಮಾಡ್ತೀವಿ ಅಂತ ಎದುರಿಸಿದ್ದಾರೆ. ಅದಕ್ಕೆ ನಾನು ಬೆಳಗ್ಗೆ ಅಂತಾನು ಮೀಟ್ರ್ ಹಾಕೊಂಡು ಓಡಿಸ್ತಿರೋದು ನೋಡಿ, ಮೀಟ್ರ್ ಇಂದ ಆಫ್ ಮಾಡಿಲ್ಲ ನಾನು, ಆ ಕಡೆಯಿಂದ ಬಂದಲ್ಲ ಮೀಟ್ರ್ ಆಫ್ ಮಾಡಿಲ್ಲ, ಮೀಟ್ರ್ ಹಾಕೊಂಡೆ ಓಡಿಸ್ತಿರೋದು ಅಲ್ಲ, ಅವ್ರು ಮೀಟ್ರ್ ಹಾಕೊಂಡೆ ಬಂದಿದ್ದು ಅದು ಅವ್ರಿಗೆ ಹೇಳ್ತಾ ಇಲ್ಲ. ನಾವು ನ್ಯೂಸ್ ಅಲ್ಲಿ ನೋಡಿದ್ವಿ ಎಲ್ಲ ಆಟೋದವರು ಎಲ್ಲ ಬೆಳಗಿಂದ ಪ್ಯಾಸೆಂಜರ್ಗೆ ಅದೇ ಸರ್ ಕೇಳಿದ್ರೆ ಹೇಳಿ ಸರ್ ಮೀಟ್ರ್ ಅಲ್ಲಿ ಬರ್ತೇನೆ ಅಂತ. ಆಬ್ವಿಯಸ್ಲಿ ಸರ್, ಈ ಥರ ಮಾಡ್ಬಿಟ್ಟು ಈ ಥರ ಮಾಡ್ಬಿಟ್ಟು ಗೊತ್ತಾಗಲಿಲ್ಲ ಸರ್. ಎಷ್ಟು ಬೇಜಾರು ಸಂಗತಿ ಇದು.